ಶೂದ್ರ ಸಮುದಾಯದವರು ನಡೆಸುವ ದೇವಸ್ಥಾನ ಮತ್ತು ದೈವಸ್ಥಾನಗಳಲ್ಲಿ ನಾಗಾರಾಧನೆ ಸಾಮಾನ್ಯ. ಆದರೆ ಅಲ್ಲಿ ನಡೆಯುವ ಡಕ್ಕೆ ಬಲಿಯಂತಹ ಸೇವೆಗಳಲ್ಲಿ ಈಗ ಶೂದ್ರ ಪಾತ್ರಿಗಳಿಗೆ ನಿರ್ಬಂಧ ಹೇರಲಾಗುತ್ತಿದೆ. ನಾಗದರ್ಶನ ನಡೆಸುವ ವೈದ್ಯರು ಪ್ರಶ್ನೆಯ ನೆಪವೊಡ್ಡಿ ಶೂದ್ರ ಸಮುದಾಯದ ಪಾತ್ರಿಗಳನ್ನು ನಿರಾಕರಿಸುತ್ತಿದ್ದಾರೆ. ಈ ಬೆಳವಣಿಗೆಗಳು ಪುರೋಹಿತ ಶಾಹಿಯ ದಬ್ಬಾಳಿಕೆಗೆ ಒಂದು ನಿದರ್ಶನ. ತೆರೆಮಲೆಯಲ್ಲಿರುವ ಈ ವಿವಾದದ ಕುರಿತು ಇಲ್ಲಿದೆ ಒಂದು ವರದಿ. ದೇವಸ್ಥಾನಗಳಲ್ಲಿ ನಾಗಾರಾಧನೆ ಸಾಮಾನ್ಯ. ಇಲ್ಲಿ ಆಗಾಗ ನಾಗಮಂಡಲ, ಡಕ್ಕಿ ಬಲಿ, ಡಮರು ಸೇವೆಯಂತಹ ಸೇವೆಗಳು ನಡೆಯುತ್ತಿರುತ್ತವೆ. ಸಾಮಾನ್ಯವಾಗಿ ಇಂತಹ ಸಂದರ್ಭದಲ್ಲಿ ಆಯಾ ದೇವಸ್ಥಾನದ ಶೂದ್ರ ಸಮುದಾಯದ ಪಾತ್ರಿಗಳು ಈ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಆದರೆ ನಾಗದರ್ಶನ ನಡೆಸುವ ವೈದಿಕರು ಈಗ ಶೂದ್ರ ಸಮುದಾಯದ ಪಾತ್ರಿಗಳು ಪಾಲ್ಗೊಳ್ಳುವಿಕೆಯನ್ನ ನಿರಾಕರಿಸುವ ವಿದ್ಯಮಾನ ನಡೆಯುತ್ತಿದೆ. ಈ ಬೆಳವಣಿಗೆಗೆ ಪೂರಕವೆಂಬಂತೆ ಬಾರಕೂರಿನ ಕುಲ ಮಹಾಸ್ತ್ರೀ ಅಮ್ಮನವರ ದೇವಸ್ಥಾನದಲ್ಲಿ ನಿನ್ನೆ ವೈದ್ಯರು ಭಾಗವಹಿಸಿದ ಕಾರಣಕ್ಕಾಗಿ ಅಲ್ಲಿನ ಪಾತ್ರಿಯವರೊಂದಿಗೆ ಅರ್ಚಕರೇ ಡಕ್ಕೆ ಬಲಿ ಸೇವೆ ನಡೆಸಿದ ಘಟನೆ ನಡೆದಿದೆ. ಆಚರಣೆಗಳಲ್ಲಿ ಬ್ರಾಹ್ಮಣೇತರರು ಪಾತ್ರಿಯಾಗಿ ಪಾಲ್ಗೊಳ್ಳುವುದಕ್ಕೆ ಅಭ್ಯಂತರವಿರಲಿಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಾಗನರ್ತನ ಮಾಡುವ ವೈದ್ಯರು ಬ್ರಾಹ್ಮಣ ಸಮುದಾಯದವರೇ ಪಾತ್ರಿಗಳಾಗಿರಬೇಕು ಎಂದು ಬಯಸುತ್ತಿದ್ದಾರೆ. ಮಾತ್ರವಲ್ಲದೆ ಅದೇ ಕಾರಣಕ್ಕಾಗಿ ಡಕ್ಕಿ ಬಲಿಯಂತಹ ಸೇವೆಗಳಲ್ಲಿ ವೈದ್ಯರು ಪಾಲ್ಗೊಳ್ಳುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಬ್ರಹ್ಮಮಂಡಲ ಸೇವೆ ಡಕ್ಕೆ ಬಲಿ ಎನ್ನುವಂಥ ಒಂದು ಸೇವೆ ಪೂರ್ವಿಕಲಾದಾಯಿತು. ಸಂಪ್ರದಾಯ ಪ್ರಕಾರ ಕಾಯೋಗ್ಯವಾಗಿ ಹಲವು ವರ್ಷಗಳಿಂದ ನಡೀತಾ ಇತ್ತು. ಈ ವರ್ಷ ಏನೋ ವೈದ್ಯರು ಈ ಒಂದು ಸೇವೆಗೆ ಬರುವುದಿಲ್ಲ, ಇನ್ನೂ ಕೆಲವು ಕಾರಣಗಳಿರ್ಬೋದು, ಆ ಕಾರಣದ ನಿಮಿತ್ತ ಬರುವುದಿಲ್ಲ ಅಂತ ಹೇಳಿ ಅವರು ಈ ದಿವಸ ಈ ವರ್ಷ ಅವರು ಆಗಮಿಸಲಿಲ್ಲ. ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಅಷ್ಟಮಂಗಲ ಪ್ರಶ್ನೆ ಎಂದು ಚಿಂತಿಸಿ ಮುಂದೆ ಯಾವ ರೀತಿ ಮಾಡುವುದೆನ್ನುವುದರ ಬಗ್ಗೆ ನಾವು ಕಾರ್ಯಪ್ರವೃತ್ತರಾಗುವುದಂತೂ ಕೂಡ ಆಡಳಿತ ಮಂಡಳಿಯವರನ್ನು ತಿಳಿಸಿದ್ದಾರೆ. ಅಂದರೆ ಈ ವರ್ಷ ವಾರ್ಷಿಕ ಮಹೋತ್ಸವದ ಅಂಗವಾಗಿ ನಾವು ಈ ಸೇವೆಯನ್ನು ನಡೆಸಿದ್ದೇವೆ. ಈ ಮುಂದಿನ ಈ ವಿಷಯದಲ್ಲಿ ಹಲವು ದೇವಾಲಯಗಳಿಂದಲೂ ಕೂಡ ಈ ರೀತಿ ಕೆಲವು ರೀತಿಯ ಅಪಸ್ವಾರಗಳು ಬಂದಿದೆ. ನಾವು ಅವರು ಬರುವುದಿಲ್ಲ ಅಂತ ಹೇಳ್ತಾರೆ, ಏನು ಮಾಡುವುದಂತ ನಮಗೆ ಕೂಡ ಕೆಲವು ದೇವಸ್ಥಾನಗಳಿಂದ ಕೆಲವು ಮನವಿಗಳು ಕೂಡ ಬಂದಿದೆ. ಈ ಬಗ್ಗೆ ನಾವು ಮುಜರಾಯಿ ಇಲಾಖೆಯಲ್ಲಿ ನಾವು ಚರ್ಚಿಸಿ ಇದರ ಬಗ್ಗೆ ಕ್ರಮ ಕೈಗೊಳ್ತೇವೆ. ಒಂದೆಡೆ ಕರಾವಳಿ ಭಾಗದಲ್ಲಿ ನಾಗಾರಾಧನೆ ವಿವಿಧ ಪ್ರಕಾರಗಳಲ್ಲಿ ನಡೆಯುತ್ತಾ ಬಂದಿದೆ. ಅದೇ ಕಾಲಕ್ಕೆ ನಾಗಾರಾಧನೆಯ ನೆಪದಲ್ಲಿ ವೈದಿಕ ಸಮುದಾಯದಿಂದ ಶೋಷಣೆ ಮತ್ತು ಈ ರೀತಿಯ ಮೇಲು ಕೀಳು ಎಂಬ ಧೋರಣೆಯು ಮುಂದುವರೆದಿದೆ ಎಂಬುದಕ್ಕೆ ಈ ಬೆಳವಣಿಗೆಗಳು ಸಾಕ್ಷಿ. ಒಟ್ಟಾರೆ ವೈದ್ಯ ಸಮುದಾಯದ ಈ ಅಸಹಕಾರ ನಿಲುವಿನಿಂದ ಉಡುಪಿ ಸುತ್ತಮುತ್ತ ಹಲವಾರು ದೇವಾಲಯಗಳಲ್ಲಿ ಅನಚುನವಾಗಿ ನಡೆದುಕೊಂಡು ಬಂದಿದ್ದ ಪರಂಪರೆ ಶೂದ್ರ ಸಮುದಾಯದ ಪಾತ್ರಿಗಳನ್ನು ನಿರಾಕರಿಸುವ ಮೂಲಕ ನೇಪಥ್ಯಕ್ಕೆ ಸರಿಯುತ್ತಿದೆ. ಶಿವರಾಮ ಆಚಾರ್ಯ, ಪ್ರೈಮ್ ಟಿವಿ ನ್ಯೂಸ್, ಬ್ರಹ್ಮಾವರ.